ಇವತ್ತು ನಾವು ಕಡಲೆ ಮತ್ತು ತೊಂಡೆಕಾಯಿದು ಸುಕ್ಕ ಮಾಡ್ತಾ ಇದ್ದೇವೆ. ಇದು ತುಂಬ ರಿಕ್ವೆಸ್ಟೆಡ್ ವೇ, ನಮ್ಮ ಸಿರಿ ಸಿಂಪಲ್ ಲೈಫ್ ಇದ್ದು ಪವಿತ್ರ ಅವರು ಕೇಳಿದ್ರು, ತುಂಬ ತುಂಬ ಹಿಂದೆ ಕೇಳಿದ್ರು, ಆದರೆ ನಾನು ಇವಾಗ ಮಾಡ್ತಾ ಇದ್ದೇನೆ ನೋಡಿ. ಇದು ನಮ್ಮದು ತೊಂಡೆಕಾಯಿದ್ದು ಬಳ್ಳಿ, ಇದು ತುಂಬ ತೊಂಡೆಕಾಯಿ ಆಗಿತ್ತು ಇದರಲ್ಲಿ, ಆದರೆ ಇವಾಗೆಲ್ಲ ಮಳೆ ಆವಾಗವಾಗ ಬರ್ತಾ ಇರೋದ್ರಿಂದ ಅದು ಬಳ್ಳಿಯೆಲ್ಲ ಸ್ವಲ್ಪ ಬಾಡಿದ ಹಾಗೆ ಆಗಿತ್ತು. ಇವಾಗ ಸ್ವಲ್ಪ ಬಿಸಿಲೆಲ್ಲ ಇರೋ ಕಾರಣ ಸ್ವಲ್ಪ ಚಿಗುರಿಕೊಂಡು ಬಂದಿದೆ ನೋಡಿ. ಅದರಿಂದ ಆವಾಗ ಅವರು ಹೇಳುವಾಗ ನನಗೆ ಮಾಡೋದಕ್ಕೆ ಆಗಲಿಲ್ಲ, ಮಾಡಿದ್ದೆವು ನಾವು ಆವತ್ತು, ಆದರೆ ಅವರು ಹೇಳಿದಾಗ ನನಗೆ ಪುನಃ ಅದು ಯಾರು ಅಷ್ಟೊಂದು ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ, ಅಷ್ಟೊಂದು ಇಷ್ಟ ಇಲ್ಲ ಅಂತ. ಕೆಲವರಿಗೆ ಮಾತ್ರ ಇಷ್ಟ ಆಗುತ್ತಲ್ಲ, ಮಕ್ಕಳೆಲ್ಲ ಅಷ್ಟು ಇಷ್ಟಪಡೋದಿಲ್ಲ ನೋಡಿ. ಇಷ್ಟು ಸಿಕ್ಕಿದೆ ನಮಗೆ ಇವಾಗ, ಇದನ್ನು ಚೆನ್ನಾಗಿ ತೊಳೆಯಬೇಕು. ಇದು ನಾವು ತುಂಬ ಆರ್ಗ್ಯಾನಿಕ್ ಅಂತ ಹೇಳ್ಬೋದು, ಅಂದರೆ ಅಂಗಡಿಯಿಂದ ತಂದಿದ್ದಲ್ಲ. ಆಮೇಲೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ನಾನು ಕಡಲೆ ಕೂಡ ಹಿಂದಿನ ದಿವಸನೇ ಸ್ವಲ್ಪ ನೆನೆ ಹಾಕ್ಕೊಂಡಿದ್ದೀನಿ. ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ನಾನು ಒಂದು ಎರಡು ಒಂದೂವರೆ ಕಪ್ ಇತ್ತು, ಅದು ಸ್ವಲ್ಪ ಜಾಸ್ತಿ ಆಗಿದೆ ನೋಡಿ. ಹಾಗೆ ಇದನ್ನು ಕಟ್ ಮಾಡಿ ಆದಮೇಲೆ ನಾವು ಇದನ್ನು ಸ್ವಲ್ಪ ನೀರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ಸ್ವಲ್ಪ ನೀರು ಉಪ್ಪು ಎಲ್ಲ ಹಾಕಿ ಒಂದು ವಿಸಿಲ್ ಬಂದರೆ ಸಾಕು, ಅದು ಬೇಯುತ್ತೆ. ಅದು ಕಡಲೆ ಇರೋ ಕಾರಣ ಬರೇ ತೊಂಡೆಕಾಯಿ ಮಾಡೋದಿದ್ರೆ ಹಾಗೆ ಇಡ್ಬೋದು, ಅದು ಸ್ವಲ್ಪ ಇದು ಕಡಲೆ ಇತ್ತಲ್ಲ ಅದರಿಂದ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ನೀವು ಏನು ಬೇಕಾದರೂ ಮಾಡ್ಬೋದು, ಸ್ವಲ್ಪ ಫಾಸ್ಟ್ ಆಗಬೇಕಂದ್ರೆ ನಾವು ಕುಕ್ಕರಲ್ಲಿ ಮಾಡೋದು ಒಳ್ಳೆಯದು, ತುಂಬಾ ಚೆನ್ನಾಗಾಗುತ್ತೆ. ನಮ್ಮದು ಮಂಗಳೂರು ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ. ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೇನೆ ನಾನು ಇದಕ್ಕೆ. ಅದನ್ನು ಸ್ವಲ್ಪ ನೀರು, ಅದು ಬೇಯುವಷ್ಟು ನೀರು ಸಾಕು, ಅದು ಮುಳುಗುವಷ್ಟು ನೀರು ಹಾಕಿದರೆ ಬೇಯುತ್ತೆ. ಅದು ಒಂದು ವಿಸಿಲ್ ಬಂದರೆ ಸಾಕು. ನಾನು ಇಲ್ಲಿ ಒಂದು ವಿಸಿಲ್ ಆಯಿತು, ಅದರಿಂದ ತೆಗಿತಾ ಇದ್ದೇನೆ. ಇದಕ್ಕೆ ನಾನು 20 ಒಣಮೆಣಸು, 3 ಚಮಚ ಕೊತ್ತಂಬರಿ, ಜೀರಿಗೆ 1.5 ಚಮಚ, ಆಮೇಲೆ ಅರಿಶಿನ 1/2 ಟೀಸ್ಪೂನು, ಮೆಂತ್ಯ 1/2 ಟೀಸ್ಪೂನು, ಆಮೇಲೆ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಕಡಿಯೋದಕ್ಕೂ ಬೇಕು, ಆಮೇಲೆ ಸ್ವಲ್ಪ ಒಗ್ಗರಣೆಗೆ ಬೇಕು. ಒಂದು 1/2 ಚಮಚ ಸಾಸಿವೆ, ಕರಿಬೇವು. ನಾವು ಇದಕ್ಕೆ ಹುಳಿ ಹಾಕೋದಕ್ಕಿಲ್ಲ, ಹುಣಸೆ ಹಣ್ಣು ಹಾಕೋದಕ್ಕಿಲ್ಲ ನೋಡಿ. ಇದು ಆಗ ಆಯಿತು, ಬೆಂದಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಹುಣಸೆ ಹುಳಿ ಹಾಕೋದಕ್ಕಿಲ್ಲ, ಯಾಕಿಲ್ಲ ಅಂದರೆ ಇದು ಸ್ವಲ್ಪ ಹುಳಿಯೇ ಇರುತ್ತಲ್ಲ, ಅದಕ್ಕೋಸ್ಕರ ಹಾಕೋದಿಲ್ಲ ಸಾಮಾನ್ಯವಾಗಿ. ನಾವು ಇವಾಗ ಸಾಮಗ್ರಿಗಳನ್ನು ಸ್ವಲ್ಪ ಡ್ರೈ ಮಾಡೋಣ, ರೋಸ್ಟ್ ಮಾಡ್ಕೊಳ್ಳೋಣ. 3 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಇವಾಗ. ಅದರಲ್ಲಿ ನಾವು ಮೊದಲು ಮೆಣಸನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ನಾವು ಅಂದರೆ ಅರ್ಧ ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೇವೆ, ಅದರಿಂದ ನಾನು ಸ್ವಲ್ಪ ಹೊತ್ತು ಮಾತ್ರ ಮಾಡ್ಕೋತೀನಿ. ನೀವು ನೋಡಿಕೊಂಡು ಸ್ವಲ್ಪ ಫ್ರೈ ಮಾಡಿದರೆ ಆಯಿತು. ಇದು ತೆಗೆದ ಮೇಲೆ ನಾವು ಕೊತ್ತಂಬರಿ, ಆಮೇಲೆ ಜೀರಿಗೆ, ಬೇರೆಲ್ಲ ಸಾಮಗ್ರಿ ಎಲ್ಲ ತಗೊಂಡಿದ್ದೇವಲ್ಲ ಅದನ್ನೆಲ್ಲ ಒಟ್ಟಿಗೆ, ಅಂದರೆ ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹುರಿಯುವಾಗ ತುಂಬ ಪರಿಮಳ ಬರುತ್ತೆ, ಅದು ಪರಿಮಳ ಬಂದಾಗ ಸಾಕು, ಆಮೇಲೆ ಆಫ್ ಮಾಡಿದರೆ ಆಯಿತು. ಅದು ಎಲ್ಲವನ್ನು ಅಂದರೆ ಕೊತ್ತಂಬರಿ, ಜೀರಿಗೆ, ಮೆಂತೆ, ಬೆಳ್ಳುಳ್ಳಿ ಎಲ್ಲವನ್ನು ನೋಡಿ, ನಾನು ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ ಇವಾಗ. ರೋಸ್ಟ್ ಮಾಡಿದರೆ ಆಯಿತು. ಇದು ಫ್ರೈ ಆದಮೇಲೆ ನಾವು ತೆಂಗಿನಕಾಯಿ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು. ಆಮೇಲೆ ನಾವು ಮೊದಲು ಅಂದರೆ ಮಸಾಲೆ ಪದಾರ್ಥ ಮಾತ್ರ ಸ್ವಲ್ಪ ನೀರು ಹಾಕದೆ ಗ್ರೈಂಡ್ ಮಾಡ್ಕೋಬೇಕು, ಅಂದರೆ ತರಿತರಿಯಾಗಿ ರುಬ್ಕೋಬೇಕು. ಆಮೇಲೆ ನಾವು ಇದನ್ನು ಹಾಕೋದು. ಅದು ಒಂದು ರೌಂಡು ಆದಮೇಲೆ ತೆಂಗಿನಕಾಯಿ ತುರಿಯನ್ನು ಹಾಕಿ ನೀರು ಹಾಕದೆ ರುಬ್ಬಬೇಕು, ಯಾಕಂದರೆ ಸುಕ್ಕ ಮಾಡುವಾಗ ಯಾರು ನೀರು ಹಾಕೋದಿಲ್ಲ, ಅದರಿಂದ ನೀರು ಹಾಕದೆ ರುಬ್ಬಿಕೊಂಡ್ರೆ ಆಯಿತು ನೋಡಿ. ಇದು ಕೂಡ ಆಯಿತು ಇವಾಗ. ಇಷ್ಟು ಇಷ್ಟು ಹುರ್ಕೊಂಡ್ರೆ ಸಾಕು, ಅದೊಂಥರ ಪರಿಮಳ ಬರುತ್ತಲ್ಲ ಅಷ್ಟು ಸಾಕು ನೋಡಿ. ಮೊದಲು ಮಸಾಲೆಯನ್ನು ಮಾತ್ರ ನಾನು ತರಿತರಿಯಾಗಿ ಸ್ವಲ್ಪ ರುಬ್ಕೋತಾ ಇದ್ದೇನೆ. ಇದಕ್ಕೆ ನೀರು ಹಾಕಲಿಕ್ಕಿಲ್ಲ ನೋಡಿ, ಇಷ್ಟಾಯಿತು. ಇಷ್ಟಾದರೆ ಸಾಕು. ಆಮೇಲೆ ಇದಕ್ಕೆ ಸ್ವಲ್ಪ ಅದೇ ತೆಂಗಿನಕಾಯಿ ಹಾಕಿ ಇನ್ನೊಂದು ರೌಂಡ್ ತಿರುಗಿಸಿದ್ರೆ ಸಾಕು. ಅಲ್ಲಿಗೆ ನಮಗೆ ಸುಕ್ಕದ್ದು ಮಸಾಲೆ ರೆಡಿ ಆಯಿತು. ನಾನಿವಾಗ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಅದು ಒಂದು ರೌಂಡ್ ಸುತ್ತೆ ಇದ್ದರೆ ಸಾಕು ಅಷ್ಟೇ. ಹೆಚ್ಚಾಗಿ ನುಣ್ಣಗೆ ಅರಿಯ ಒಂದು ಅಗತ್ಯ ಇಲ್ಲ, ಯಾಕಂದರೆ ಇದು ಸುಕ್ಕ ಮಾಡೋದಲ್ಲ, ಅದಕ್ಕೋಸ್ಕರ ನೋಡಿ. ಇವಾಗ ಆಯಿತು, ಇಷ್ಟಾದರೆ ಸಾಕು. ಇವಾಗ ಮಸಾಲೆ ರೆಡಿ ಆಯಿತು. ನಾವಿವಾಗ ನಾನು ಮೊದಲು ಇದಕ್ಕೆ ಏನು ಮಾಡ್ತೇನೆಂದರೆ ಒಂದು ಒಗ್ಗರಣೆಯಲ್ಲಿ ನಾನು ಅದನ್ನು ಹಾಕೋದು. ನೀವು ಬೇಕಾದರೆ ಮತ್ತೆ ಕೂಡ ಹಾಕೋಬೋದು, ಆದರೆ ಮೊದಲೇ ಹಾಕ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಮಸಾಲೆ ಸ್ವಲ್ಪ ರೋಸ್ಟ್ ಆಗಬೇಕಲ್ಲ ಅದಕ್ಕೋಸ್ಕರ. ನೋಡಿ ಇಲ್ಲಿ ಒಗ್ಗರಣೆಗೆ 1-2 ಚಮಚ ಎಣ್ಣೆ ಹಾಕಿ ಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ನಾನು. ಬೆಳ್ಳುಳ್ಳಿ ತಿನ್ನದೇ ಇದ್ದರೆ ಮೆಣಸು ಮಾತ್ರ ಹಾಕ್ಕೊಂಡ್ರೆ ಸಾಕು. ನಾನು ಎರಡನ್ನು ಹಾಕೋತಾ ಇದ್ದೀನಿ ಇಲ್ಲಿ. ನೀವು ಬೇಕಾದರೆ ಉದ್ದಿನಬೇಳೆ ಕೂಡ ಹಾಕೋಬೋದು, ನಾನು ಇಲ್ಲಿ ಉದ್ದಿನಬೇಳೆ ಹಾಕೋತಾ ಇಲ್ಲ. ಅದು ನೋಡಿ ಸ್ವಲ್ಪ ಬಿಸಿ ಆದಮೇಲೆ ನಾನು ಸಾಸಿವೆ ಕೂಡ ಹಾಕೋತಾ ಇದ್ದೇನೆ, ಆಮೇಲೆ ಅದಕ್ಕೆ ಕರಿಬೇವು ಕೂಡ ಹಾಕ್ಕೊಂಡ್ರೆ ಆಯಿತು. ನೆಕ್ಸ್ಟ್ ನಾವು ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಮಸಾಲೆ ಸ್ವಲ್ಪ ಅದರದ್ದು ಹಸಿ ವಾಸನೆಲ್ಲ ಹೋಗೋ ತನಕ ಸ್ವಲ್ಪ ರೋಸ್ಟ್ ಮಾಡಿದರೆ ಆಯಿತು. ಆಮೇಲೆ ನಾವು ಬೇಯಿಸಿದ ಕಡಲೆ ಮತ್ತು ತೊಂಡೆಕಾಯಿಯನ್ನು ಹಾಕಿದರೆ ಆಯಿತು. ಕಡಲೆ ಮಣ್ಣಲ್ಲಿ ಸುಕ್ಕ ರೆಡಿಯಾಗುತ್ತೆ ನಮ್ಮದು.
ಒಗ್ಗರಣೆ ರೆಡಿ ಆಯಿತು. ಇದಕ್ಕೆ ನಾವು ಮಸಾಲೆ ಹಾಕೋಣ. ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋದು ಅಷ್ಟೇ. ಸಾರಿ, ಅದಕ್ಕೆ ಮುಂಚೆ ನಾನು ಸ್ವಲ್ಪ ಈರುಳ್ಳಿ ಕೂಡ, ನಾನು ಈರುಳ್ಳಿ ಸ್ವಲ್ಪ ಹೇಳಿದ್ದೇನಲ್ಲ, ಅದು ಸ್ವಲ್ಪ ನಾನು ಬೇಯಿಸೋದಕ್ಕೆ ಹಾಕಿದ್ದೆ. ಆಮೇಲೆ ಒಂದು ಮುಕ್ಕಾಲು ಭಾಗದಷ್ಟು ಇಲ್ಲಿ ಹಾಕಿದ್ದೇನೆ ನಾನು. ಅದು ಈ ಒಗ್ಗರಣೆಗೆ ಹಾಕಿದಾಗ ಅದರದ್ದು ಟೇಸ್ಟೇ ಬೇರೆ ಬರುತ್ತೆ. ನಾವು ಅಂದರೆ ಗ್ರೈಂಡ್ ಮಾಡುವಾಗ ಹಾಕ್ಕೊಳ್ಳೋದಕ್ಕಿಲ್ಲ, ಇವಾಗ ಹಾಕ್ಕೊಳ್ಳೋದು. ಸಾರಿ, ನನಗೆ ಮರ್ತೋಗಿತ್ತು. ಅದು ಹೀಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಎಷ್ಟು ತುಂಬ ಟೇಸ್ಟಿಯಾಗಿ ಬಂದಿತ್ತು ನಮ್ಮದು ಸುಕ್ಕ ನೋಡಿ. ಇವಾಗ ನಾವು ಅದನ್ನು ಹಾಕ್ಕೊಳ್ಳೋದು ಮಸಾಲೆಯನ್ನು. ಇದು ಸ್ವಲ್ಪ ಒಂದು 2-3 ನಿಮಿಷ ಇದಾದರೆ ಸಾಕು. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೇನೆ, ಯಾಕಂದರೆ ಇದು ಸಪ್ಪೆ ಇರುತ್ತಲ್ಲ. ಅದಕ್ಕೆ ನಾವು ಅಂದರೆ ತೊಂಡೆಕಾಯಿಗೆ ಮತ್ತು ಕಡಲೆಗೆ ನಾವು ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇವೆ, ಅದರಿಂದ ಅದಕ್ಕೆ ಹಾಕೋ ಅಗತ್ಯ ಇಲ್ಲ. ಇದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು, ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇದು ಸ್ವಲ್ಪ ರೋಸ್ಟ್ ಆಗ್ತಾ ಬಂತು. ಇವಾಗ ನಾನು ಅದನ್ನು ಹಾಕ್ತಾ ಇದ್ದೇನೆ ನೋಡಿ. ತೊಂಡೆಕಾಯಿ ಮತ್ತು ಕಡಲೆಯನ್ನು ಹಾಕಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕದು. ಚೆನ್ನಾಗಿ ಮಿಕ್ಸ್ ಆದರೆ ಆಯಿತು ಅಷ್ಟೇ. ಇಲ್ಲಿ ನೋಡಿ, ನಮ್ಮದು ಸುಕ್ಕ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುವಂಥ ನಮ್ಮ ಮಂಗಳೂರು ಸ್ಟೈಲಿನ ಕಡಲೆ ಮಣುಲಿ ಸುಕ್ಕ ರೆಡಿ ಆಯಿತು. ಇದು ಐವಿ ಗಾರ್ಡ್, ನಾವು ತುಳುವಲ್ಲಿ ಮಣುಲಿ ಅಂತ ಹೇಳ್ತೇವೆ ಕಡಲೆ ಮಣುಲಿ. ಮಂಗಳೂರಲ್ಲಿ ಇದಂತೂ ತುಂಬಾ ಫೇಮಸ್ ಅಂತ ಹೇಳ್ಬೋದು ಕಡಲೆ ಮಣುಲಿ. ನಮ್ಮದು ಒಂಥರ ಟ್ರೆಡಿಷನಲ್ ರೆಸಿಪಿ ಕೂಡ ಅಂತ ಹೇಳ್ಬೋದು. ಒಂದು 2-3 ನಿಮಿಷ ಸಾಕು ಆಯಿತು ನೋಡಿ. ಇವಾಗ ನಮ್ಮದು ಮಣುಲಿ ಕಡಲೆ ಮಣುಲಿ ಸುಕ್ಕ ರೆಡಿ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಿರಿಯವರಿಗೋಸ್ಕರ ನಾನು ಮಾಡಿದ ಒಂದು ಸ್ಪೆಷಲ್ ರೆಸಿಪಿ. ಅವರು ನನ್ನ ತುಂಬ ಆತ್ಮೀಯ ಫ್ರೆಂಡ್ ಅಂತ ಹೇಳ್ಬೋದು, ಯೂಟ್ಯೂಬರ್ ಅವರು ಕೂಡ. ಅವರ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.